ನಮಸ್ಕಾರ ಬಂಧುಗಳೇ. ಇವತ್ತು ವಿಶೇಷವಾದಂತಹ ದಿವಸ ಕಾಶ್ಮೀರ ದಿವಸ. ಈ ಕಾಶ್ಮೀರದಲ್ಲಿ ಇವತ್ತು ನಾವು ಕಣ್ಣರ ನಾವು ನೋಡ್ತಾ ಇರುವಂತದ್ದು ಸಾಕ್ಷಿ ಸಮೇತ ನೋಡ್ತಾ ಇರುತ್ತೆ ಏನಂತಂದ್ರೆ ನಮ್ಮ ಶಾರದಾ ದೇವಿಯ ಪ್ರತಿಷ್ಠಾಪನೆಯನ್ನ ಮತ್ತೆ ಪುನಃಪಸ ಅಭಿವೃದ್ಧಿ ಮಾಡಿಬಿಟ್ಟು ಪುನರ್ಸ್ಥಾಪನೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸಾವಿರ ಸಾವಿರ ವರ್ಷಗಳಿಂದ ನಾವೆಲ್ಲ ಹೇಳ್ತಾ ಇದ್ದೇವೆ ಕಾಶ್ಮೀರ ಶಾರದೆ ಕಾಶ್ಮೀರ ಪುರವಾಸಿನಿ ಅಂತ ನಾವು ಹೇಳ್ತಾ ಇದ್ದೇವೆ. ಶ್ಲೋಕವನ್ನು ನಾವು ಉಚ್ಚರಿಸ್ತಾ ಇದ್ದೇವೆ, ಆದರೆ ಇವತ್ತು ಅದನ್ನ ಸತ್ಯ ಮಾಡ್ತಾ ಇರುವಂತಹ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದು ಪಾಕಿಸ್ತಾನ, ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೇವೆ. ಇದು ಗಡಿ, ಗಡಿಯ ಬದಿಯಲ್ಲಿ ಮೊದಲ ಬಾರಿಗೆ ಹಿಂದೂ ಧರ್ಮದ ಒಂದು ದೇವಸ್ಥಾನದ ಗಂಟೆ ಮೊಳಗುವಂತ ಒಂದು ಸದ್ದು ಇವತ್ತು ನಾವು ಕೇಳ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ನಾವು ಸಾಕ್ಷಿ ಸಮೇತ ಸಾಕ್ಷಿಭೂತರಾಗಿದ್ದೇವೆ. ಈ ಪಿಒಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇವತ್ತು ಪಾಕಿಸ್ತಾನದ ಕೈಯಲ್ಲಿದೆ, ನಮ್ಮ ಭಾರತದ ಒಂದು ಅಂಗವಾಗಿತ್ತು, ಅದು ಪಾಕಿಸ್ತಾನದ ಕೈಯಲ್ಲಿದೆ. ಅದರ ಬದಿಯಲ್ಲಿ ಗಡಿಯಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ. ಈ ದೇವಸ್ಥಾನ ಬಹಳ ಕಾರಣಿಕ ಇದ್ದಂತಹ ದೇವಸ್ಥಾನ, ಜಗದ್ಗುರು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಏನು ಸರ್ವಜ್ಞ ಪೀಠ ಅಂತ ಕರಿತಾ ಇದ್ದೇವೆ, ಅದರ ಮೂಲಭೂತವಾದಂತಹ ಸರ್ವಜ್ಞ ಪೀಠ, ಆ ಬೆಟ್ಟದಲ್ಲಿದ್ದಂತಹ ಸರ್ವಜ್ಞ ಪೀಠ ಅಲ್ಲಿದೆ. ಅದು ಪೂರ್ತಿ ನಾಶ ಆಗಿಬಿಟ್ಟಿದೆ, ಅದನ್ನು ಪುನರುಜ್ಜೀವನ ಮತ್ತು ಪುನಃಸ್ಥಾಪನೆ ಮಾಡುವಂತಹ ಅವಶ್ಯಕತೆ ಇದೆ. ಅದರೊಂದಿಗೆ ಶಂಕರಾಚಾರ್ಯರು ಯಾವ ಶಂಕರಾಚಾರ್ಯರ ಪಾದಸ್ಪರ್ಶದಿಂದಾಗಿ ಸ್ಥಾಪನೆಯಾದಂತಹ ದೇವಸ್ಥಾನ ಇಲ್ಲಿತ್ತು, ಇದು ನಾಶ ಆಗಿದೆ. ಮತ್ತೊಮ್ಮೆ ಶೃಂಗೇರಿ ಜಗದ್ಗುರುಗಳ ಕೈಯಲ್ಲಿ ಉದ್ಘಾಟನೆ ಆದಂತಹ ಶಾರದಾ ಮೂರ್ತಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಗಳು ಇಲ್ಲಿ ನಡೀತಾ ಇದೆ. ಇಡೀ ಶೃಂಗೇರಿಯ ಏನು ವೈದಿಕ ಸಮೂಹ ಇದೆ, ಇಡೀ ಕಾಶ್ಮೀರ ಪಂಡಿತರ ಸಮೂಹ ಇದೆ. ವೈದಿಕ ವಿಧಾನಗಳಿಂದಾಗಿ ಇವತ್ತು ಕಾಶ್ಮೀರದ ಈ ಕಾಶ್ಮೀರದಲ್ಲಿ ಈ ತಿತ್ವಾಲ್ ಎಂಬ ಪ್ರದೇಶದಲ್ಲಿ ಶಾರದಾ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಮೊದಲ ಬಾರಿಗೆ ಕಾಶ್ಮೀರದ ಕಣಿವೆಯಲ್ಲಿ ಗಡಿಯಲ್ಲಿ ಕಾಶ್ಮೀರದ ಗಡಿಯಲ್ಲಿ ಮೊದಲ ಬಾರಿಗೆ ನಮ್ಮ ಹಿಂದೂ ದೇವರ ಗಂಟೆ, ಹಿಂದೂ ದೇವಸ್ಥಾನದ ಗಂಟೆ ಮೊಳಗುವಂತಹ ಸಂತೋಷ ಭರಿತವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇದನ್ನು ನೋಡ್ಲಿಕ್ಕೋಸ್ಕರವಾಗಿ ಕನ್ಯಾಕುಮಾರಿ ಕಾಶ್ಮೀರ ತನಕ ಸಾವಿರಾರು ಜನ ಹಿಂದೂಗಳು ಇವತ್ತು ಬರ್ತಾ ಇದ್ದಾರೆ. ಇವತ್ತು ನಾವು ಕರ್ನಾಟಕದಿಂದ ಬಂದಿದ್ದೇವೆ, ಇದನ್ನು ನೋಡುವಂತಹ ಅಪರೂಪದ ಅವಕಾಶ ನಮಗೆ ದೊರೆತಿದೆ. ನಾವು ಯಾವತ್ತು ಕನಸು ಕಾಣ್ತಿದ್ದೇವೆ ಕಾಶ್ಮೀರದಲ್ಲಿ ಶಾರದೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಶ್ಲೋಕವೇ ಇದೆ. ಕಾಶ್ಮೀರದಲ್ಲಿ ಶಾರದೆ ಪುರವಾಸಿನಿ, ಶಾರದೆ ಕಾಶ್ಮೀರ ಪುರವಾಸಿನಿ ಅಂತ ಶ್ಲೋಕ ಇದೆ, ಅದು ಇವತ್ತು ಸತ್ಯ ಆಗ್ತಾ ಇದೆ. ಅತ್ಯಂತ ಸಂತೋಷದಿಂದ ಇವತ್ತು ಅದನ್ನು ಕಣ್ಣು ತುಂಬಿ ಬರ್ತಾ ಇದೆ. ಇವತ್ತು ಶಾರದೆ ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಬಹಳ ಸಂತೋಷದ ವಿಷಯ. ಮತ್ತೊಮ್ಮೆ ಕಾಶ್ಮೀರದಲ್ಲಿ ಹಿಂದೂ ಪುನರುತ್ಥಾನ ಆಗುವಂತಹ ಲಕ್ಷಣಗಳನ್ನು